ಪಕ್ಷ ನಿರ್ಧರಿಸಿದರೆ ಮುಖ್ಯಮಂತ್ರಿಯಾಗಲು ನಾನು ಸಿದ್ಧ ಎನ್ನುವ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ನೀಡಿದ್ದು, ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿಯಾಗುವ ಅರ್ಹತೆ ಮತ್ತು ಆಕಾಂಕ್ಷೆ ಹಲವು ನಾಯಕರಿಗೆ ಇದೆ ಎಂದಿದ್ದಾರೆ. ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿದ್ದರಾಮಯ್ಯ ಅವರು, ಪರಮೇಶ್ವರ್ ಅವರು ಅವಕಾಶ ಸಿಕ್ಕಿದ್ರೆ ಸಿಎಂ ಆಗಲು ಸಿದ್ಧ ಎಂದಿದ್ದಾರೆ. ಈಗ ಮೈತ್ರಿ ಸರ್ಕಾರ ಇದೆ, ನಮಗೆ ಬಹುಮತ ಇಲ್ಲ. ಅವರು ಹೇಳಿದ್ದರಲ್ಲಿ ತಪ್ಪಿಲ್ಲ. ಕಾಂಗ್ರೆಸ್ನಲ್ಲಿ ಸಾಕಷ್ಟು ಹಿರಿಯರು ಮತ್ತು ಕಿರಿಯರು ಮುಖ್ಯಮಂತ್ರಿಯಾಗುವ ಕನಸನ್ನ ಇಟ್ಟುಕೊಂಡಿದ್ದಾರೆ ಅಂತ ತಿಳಿಸಿದ್ರು. ರಾಜ್ಯ ಸಚಿವ ಸಂಪುಟ ಶೀಘ್ರದಲ್ಲಿ ವಿಸ್ತರಣೆಯಾಗಲಿದೆ. ಪಂಚರಾಜ್ಯಗಳ ಚುನಾವಣೆ ಹಿನ್ನೆಲೆಯಲ್ಲಿ ಐಎಸ್ಎಸ್ಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರ ಭೇಟಿಗೆ ಸಮಯ ಸಿಗ್ತಾ ಇಲ್ಲ. ಅವರ ಭೇಟಿಗೆ ಸಮಯ ನಿಗದಿಯಾದ ತಕ್ಷಣ ಸಂಪುಟ ವಿಸ್ತರಣೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರವೇ ಸಿಬಿಐ ದುರ್ಬಳಕೆ ಮಾಡಿಕೊಳ್ತಾ ಇದ್ದು, ರಾಜ್ಯ ಸರ್ಕಾರವನ್ನ ಕೇಳಿ ತನಿಖೆ ಆರಂಭಿಸಬೇಕು, ಆದರೆ ಹಾಗೆ ಮಾಡ್ತಿಲ್ಲ ಅಂತ ಕಿಡಿಕಾರಿದ್ರು. ಈಗ ದುರುಪಯೋಗ ಮಾಡ್ಕೊಳ್ಳೋದು ಶುರು ಮಾಡಿದ್ದಾರೆ, ಸಿಬಿಐನ ದುರುಪಯೋಗ ಮಾಡ್ಕೊಳ್ಳೋದು ಶುರು ಮಾಡಿದ್ದಾರೆ. ಹಾಗಾಗಿ ರಾಜ್ಯಗಳಲ್ಲಿ ಅವ್ರದ್ದು ಇಂಟರ್ಫರೆನ್ಸ್ ಜಾಸ್ತಿ ಆಗ್ಬಿಡೋದು. ಸೊ ಇನ್ ಆರ್ಡರ್ ಟು ಪ್ರಿವೆಂಟ್ ಇಟ್, ಕಾನೂನು ಪ್ರಕಾರವಾಗಿ ನಮ್ಮ ಅನುಮತಿ ತಗೊಂಡು ಮಾಡಿ ಅಂತ ಹೇಳ್ತಾರೆ. ಅದೇ ನಥಿಂಗ್ ರಾಂಗ್. ನಾವು ಕರ್ನಾಟಕದಲ್ಲಿ ಮೊದಲು ಹಿಂದೆನೆ ತಗೊಂಡಿದ್ದೀವಿ, ಅಲ್ಲಿ ಮಾಡಿದ್ದೀವಿ. ಕರ್ನಾಟಕದಲ್ಲಿ ಈಗ ನೇರ ಅವರೇ ಬಂದು ಮಾಡೋಂಗಿಲ್ಲ, ನಮ್ಮ ಅನುಮತಿ ತಗೋಬೇಕು ಅಥವಾ ನಾವು ಬರೀಬೇಕು. ಅದರ್ವೈಸ್ ಕೋರ್ಟ್ನಿಂದ ಡೈರೆಕ್ಷನ್ ಇರಬೇಕು, ಸಿಬಿಐನವರು ಇನ್ವೆಸ್ಟಿಗೇಟ್ ಮಾಡ್ಬೇಕಾದ್ರೆ, ಯಾವುದೇ ಕೇಸ್ ತಗೊಂಡು ಇನ್ವೆಸ್ಟಿಗೇಟ್ ಮಾಡ್ಬೇಕಾದ್ರೆ ಎರಡು ವಿಧ ಇರ್ತದೆ. ಒಂದು ರಾಜ್ಯದ ಕನ್ಸೆಂಟ್ ಇರಬೇಕು, ಎರಡನೇದು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇರಬೇಕು. ದೆನ್ ಓನ್ಲಿ ಸಿಬಿಐ ಕ್ಯಾನ್ ಟೇಕ್ ಅಪ್ ದಿ ಇನ್ವೆಸ್ಟಿಗೇಷನ್. ಅದು ಸಿ ಇಂದಿರಾ ಕ್ಯಾಂಟೀನ್ಗೂ ಡಿಪಿಸಿಟ್ಗೂ ಏನು ಸಂಬಂಧ ಇಲ್ಲ. ಮೂವತ್ತು ಪರ್ಸೆಂಟ್ ಸ್ಟೇಟ್ ಗೌರ್ಮೆಂಟ್ ಅಲ್ಲ, ಅವರೇ ಮಾಡ್ತಾರೆ, ಅವ್ರು ನೋಡ್ಕೋಬೇಕು ಅಷ್ಟೇ. ಗೌರ್ಮೆಂಟ್ ಆಫ್ ಕರ್ನಾಟಕನೇ ಮಾಡ್ತಾರೆ ಎಲ್ಲರೂ. ಇವು ಯಾರೋ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯ ಹೆಸರು ಬಂದ್ಬಿಡ್ತಾರೆ, ತಡೆ ಇಡ್ತಾ ಇದ್ದಾರೆ ಬಿಜೆಪಿಯವರು. ಏನ ಕಾರಣಗಳೇಳಿ ತಡೆ ಓಡ್ತಾ ಇದ್ದಾರೆ. ಇಟ್ ಇಸ್ ಎ ಪೀಪಲ್ಸ್ ಪ್ರೋಗ್ರಾಮ್, ಬಡವ ಪೂರ್ ಪೀಪಲ್ಸ್ ಪ್ರೋಗ್ರಾಮ್. ಏನಪ್ಪ ಯಾರು ಹೇಳಿದವರು? ಈ ಪರಮೇಶ್ವರ್ ಹೇಳಿದ್ರೆ ನನಗೆ ಅವಕಾಶ ಸಿಕ್ಕಿದ್ರೆ ನಾನು ಚೀಫ್ ಮಿನಿಸ್ಟರ್ ಮಾಡೋ ಕೆಪಾಸಿಟಿ ಇದೆ ನನಗೂ ಅಂತ ಹೇಳ.